कृष्णाय वासुदेवाय हरये परमात्मने प्रणतक्लेशनाशाय गोविंदाय नमो नमः। नम्म प्राचीन ऋषि मुनिगळु ऋषि शब्द कर्थ ज्ञानिगळु अंत अवरेल्ल नमगे नम्म बदुकिन सार्थकतेयन्नु हीगे अंत तोरिसिकोट्टिद्दारे। ಅವರ ಅನುಭವದ ಹಿನ್ನೆಲೆಯಲ್ಲಿ ಏನು ಈ ದೇಹವನ್ನು ಪಡೆದ ಬಳಿಕ ಯಾರು ನಮಗೆ ಈ ದೇಹವನ್ನು ಕೊಟ್ಟದ್ದು, ಯಾಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ, ನಾವು ಹೋಗಬೇಕಾದ ಎಲ್ಲಿಗೆ, ಇದನ್ನೆಲ್ಲ ತಿಳ್ಕೊಂಡು ಇದಕ್ಕೆಲ್ಲ ಅನುಕೂಲ ಮಾಡಿ ಕೊಟ್ಟಿರತಕ್ಕಂತ ಆ ಭಗವಂತನನ್ನು ನಿತ್ಯ ಸ್ಮರಿಸಿಕೊಳ್ಳಬೇಕು। ಮನುಷ್ಯನಾಗಿ ಹುಟ್ಟೋದೇ ದೊಡ್ಡದು, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ದಾಸರು ಹಾಡಿದ್ದು। ಏನು ಮಾಡಿದರೆ ಸಾರ್ಥಕ, ಏನು ಮಾಡಿದರೆ ಹಾನಿ, ಕಣ್ಣು ಕೈ ಕಾಲ್ಕೀವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಹುಚ್ಚಾರಾಗುವರೆ। ಬರಿದೆ ಇಹ ಲೋಕದಲ್ಲಿ ಇರತಕ್ಕಂತ ಭೋಗ ಭಾಗ್ಯಗಳನ್ನು ಉಣ್ಣೋದಕ್ಕೋಸ್ಕರ ಈ ದೇಹವನ್ನು ನಾವು ಸವಿಸಿಕೊಂಡೆವು ಅಂತಂದ್ರೆ ದೊಡ್ಡ ಹಾನಿ। ಇದೆಲ್ಲ ಇರುವಾಗ ಇದನ್ನೆಲ್ಲ ನೀಡಿರುವಂತ ಆ ಭಗವಂತನನ್ನು ನಾವು ಪೂಜಿಸಬೇಕು। ಭಗವಂತ ನಮಗೆ ಯಾಕೆ ಈ ದೇಹ ಕೊಟ್ಟಿದ್ದಾನೆ ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು। ದೇವರು ಯಾಕೆ ನಮಗೆ ಈ ದೇಹ ಕೊಟ್ಟಿದ್ದಾನೆ, ಈ ದೇಹವನ್ನು ಪಡೆಕೊಂಡು ನೀವೊಂದಿಷ್ಟು ನಿಮಗೆ ಏನು ಬೇಕಲ್ಲ ಶ್ರೇಯಸ್ಸು, ಆ ಶ್ರೇಯಸ್ಸನ್ನು ಪಡೆಕೊಳ್ಳಿ। ನಮ್ಮ ಬದುಕಿನ ಶ್ರೇಯಸ್ಸು ಎಲ್ಲಿ, ಆ ಭಗವಂತನ ಹೋಗಿ ಸೇರಿದಾಗ। ಎಲ್ಲರೂ ನಾವು ಬಯಸೋದು ಸುಖಮೇವ ಮೇ ಸ್ಯಾತ್, ಪ್ರತಿನಿತ್ಯ ನಮಗೆ ಸುಖ ಸಂತೋಷ ಬೇಕು। ಇಲ್ಲಿ ಏನಿದ್ರೂ ಕೂಡ ಅಲ್ಪ ಸ್ವಲ್ಪ ಸುಖ ಅಷ್ಟೇ, ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ, ಶಾಶ್ವತವಾದ ಸುಖ ಹೊಂದಿದೆ, ದೋಷದ ಲೇಷವೂ ಅಲ್ಲಿಲ್ಲೇ ಇಲ್ಲ। ಅದನ್ನು ಪಡೆಯಲಿಕ್ಕೆ ಬೇಕಾಗಿರುವ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ, ಅದಕ್ಕೆ ಬೇಕಾಗಿರುವ ಸರ್ವಾಂಗ ಸುಂದರವಾದ ಶರೀರವನ್ನು ನಿಮಗೆ ಕೊಟ್ಟಿದ್ದೇನೆ, ದೇವರು ಇದನ್ನು ಕೊಟ್ಟಿದ್ದಾನೆ, ಸದುಪಯೋಗಪಡಿಸಿಕೊಳ್ಳಬೇಕು। ಹಾಗೆ ಬ್ರಾಹ್ಮಣಸ್ಸಚ ದೇಹೋಯಂ ಶುದ್ರಕಾಮಾಯ ನೇಷ್ಯತೆ ಕೃಚ್ಛರಾಯ ತಪಸೇ ಚೇಹ, ಕಠಿಣವಾದ ತಪಸ್ಸನ್ನು ಮಾಡಬೇಕಂತೆ। ತಪಸ್ಸನ್ನು ಮಾಡಿದೆವು ಅಂತಂದರೆ ಈ ದೇಹ ಸಾರ್ಥಕ। ಏನು ತಪಸ್ಸು, ಋಷಿಮುನಿಗಳೆಲ್ಲ ಕಾಡಿಗೆ ಹೋಗಿ ಸಹಸ್ರಾರು ವರ್ಷಗಳ ಕಾಲ ತಪಸ್ಸು ಮಾಡ್ತಾ ಇದ್ರು, ಹಿಂದೆ ನಮಗಂತಹ ಸಾಮರ್ಥ್ಯ ಇಲ್ಲ, ಬೇಕಾಗಿಲ್ಲ, ಮನೆಯೊಳಗೇ ಉಡ್ಕೊಂಡು ಮಾಡಬಹುದಾದ ತಪಸ್ಸಿದೆ। ಏನದು, ತ್ರೈಕಾಲಿಕ ಸಂಧ್ಯಾ ವಂದನೆ, ಗಾಯತ್ರಿ ಮಂತ್ರದ ಅನುಷ್ಠಾನ, ಉಪನೀತರಾಗಿರತಕ್ಕಂತಹ ಭಟುಗಳು ಗೃಹಸ್ಥರು ತ್ರೈಕಾಲಿಕ ಸಂಧ್ಯಾ ವಂದನೆಯನ್ನು ಮಾಡೋದು, ಮನೆಯಲ್ಲಿ ದೇವರ ಪ್ರತೀಕವನ್ನು ಇಟ್ಟುಕೊಂಡು ನಿತ್ಯ ಉಣಬೇಕಾದ್ರೆ ಮೊದಲು, ಅನುಭವಿಸಬೇಕಾದ್ರೆ ಮೊದಲು ಎಲ್ಲವನ್ನು ಕೂಡ ಭಗವಂತ ಇದು ನೀನು ಕೊಟ್ಟದ್ದು, ನಿನ್ನ ಅನುಗ್ರಹದಿಂದ ನಾನಿದನ್ನು ಅನುಭವಿಸ್ತಾ ಇದ್ದೇನೆ ಅಂತ ಹೇಳಿಕೊಂಡು ಕೃತಜ್ಞತೆಯನ್ನು ಸಲ್ಲಿಸೋದು। ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ, ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ, ನಿತ್ಯ ನಾವು ಉಣಬೇಕಾದ್ರೆ ಮೊದಲು ದೇವರ ಮುಂದಿಟ್ಟು ದೇವರೇ ಇದು ನೀನು ಕೊಟ್ಟದ್ದು ಅಂತ ಹೇಳಿಕೊಂಡು ಕೃತಜ್ಞತೆಯನ್ನು ಸಮರ್ಪಣೆ ಮಾಡೋದು। ಆ ಬಳಿಕ ಈ ಭೋಗಭಾಗ್ಯಗಳು ನಾವು ಉಣ್ಣೋದು, ಇನ್ನುಳಿದಂತೆ ಭಗವಂತನ ಪರಮಾನುಗ್ರಹಕ್ಕೆ ಕಾರಣವಾಗುವಂತಹ ತತ್ವಜ್ಞಾನವನ್ನೊಂದಿಷ್ಟು ಪಡೆಯೋದು, ಸ್ವಾಧ್ಯಾಯ ಪ್ರವಚನಗಳು, ಯಾವಾಗ ಇದನ್ನು ಮಾಡಬೇಕು, ಯಾವ ವಯಸ್ಸಿನಲ್ಲಿ ಶುರು ಮಾಡಬೇಕು, ಅಷ್ಟವರ್ಷಂ ಬ್ರಾಹ್ಮಣಂ ಉಪನಯಿತ ತಮ್ಮ ಅಧ್ಯಾಪಯಿತ, 8 ವರ್ಷಕ್ಕೇನೆ ಯಾವಾಗ ಬಾಲ್ಯ ಕಳೆಯತ್ತೆ ತತ್ಕ್ಷಣ ಇದನ್ನೆಲ್ಲ ಶುರು ಮಾಡಬೇಕಂತೆ, ಸಾಧನಾ ಅನುಷ್ಠಾನಗಳನ್ನು ತತ್ಕ್ಷಣ ಶುರು ಮಾಡಬೇಕು। ಇವತ್ತು ನಾವು ಲೌಕಿಕ ವಿದ್ಯಾಭ್ಯಾಸಕ್ಕೋಸ್ಕರ ಹೊರಗೆ ಹೊರಟು ಲೌಕಿಕ ಬದುಕನ್ನೇ ದೊಡ್ಡದು ಮಾಡಿಕೊಂಡು ಕೂತಿದ್ದೇವೆ, ಪಾರಲೌಕಿಕವಾಗಿರತಕ್ಕಂಥ ವಿಚಾರಗಳನ್ನೆಲ್ಲ ಕಡೆಗಣಿಸ್ತಾ ಇದ್ದೇವೆ, ಹಾಗಾಗಬಾರದು, ಇರಲಿ, ಲೋಕದಲ್ಲಿದ್ದ ಮೇಲೆ ಲೌಕಿಕ ವಿದ್ಯೆ ಬೇಕು,
ಆದರೆ ಅದರಲ್ಲೇ ಮುಳುಗಿರೋದಲ್ಲ. ದೇವರ ಅನುಗ್ರಹ ಪ್ರಾಪ್ತಿಗೆ ಬೇಕಾಗಿರತಕ್ಕಂತಹ ಸಾಧನೆಯನ್ನು ಮಾಡಬೇಕು, ಅದಕ್ಕೆ ಬೇಕಾಗಿರುವ ತತ್ವವಿದ್ಯೆಯನ್ನು ಪಡೆಯಬೇಕು. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿ. 8 ವರ್ಷಕ್ಕೇನೆ ಶುರು ಮಾಡಬೇಕಂತ. ಇವತ್ತು ಅದೆಲ್ಲ ಹಿಂದೆ ಸರಿತಾ ಇದೆ. ಹಿಂದಿನ ಕಾಲದಲ್ಲಿ ಮನೆ ಮನೆಯಲ್ಲಿಯೂ ಕೂಡ ಶಾಸ್ತ್ರಜ್ಞಾನ ಮಕ್ಕಳಿಗೆ ದೊರಕ್ತಾ ಇತ್ತು. ಒಳ್ಳೆ ಸದಾಚಾರ ಅನುಷ್ಠಾನಗಳು ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ನಡೀತಾ ಇದ್ವು. ಇವತ್ತು ತಂದೆ ತಾಯಿಂದರೇ ಉದ್ಯೋಗಕ್ಕೆ ಹೋಗೋದು, ಬೆಳಿಗ್ಗೆ 7 ಆಗ್ಲೇನೆ 8-9 ಗಂಟೆ ಮಾಡೋದು, ಧಾವಂತದ ಓಟ, ಮಕ್ಕಳಿಗೆ ಬೇಕಾಗಿರತಕ್ಕಂತಹ ಶಿಕ್ಷಣ ದೊರಕ್ತಾ ಇಲ್ಲ. ಹಾಗಾಗಬಾರದು. ಹಿರಿಯರಿಗೆ ಮನೆಯಲ್ಲಿ ಯಾವುದೇ ಕಾರಣದಿಂದ ಹೇಳಿಕೊಡ್ಲಿಕ್ಕೆ ಆಗದೆ ಹೋದರೂ ಕೂಡ ಮಕ್ಕಳ ಕಾಲಕ್ಕೂ ಅದೇ ಮುಂದುವರಿಯಬಾರದು. ಕಾಲ ಒಂದೇ ತರ ಇರೋದಿಲ್ಲ. ಮಕ್ಕಳಿಗೆ ಅದು ಬೇಕು ಅಂತ ಅನಿಸಿದ್ರೆ ಕೊಡಬೇಕು. ಯಾರು ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠ, ಗುರುಗಳು ಸ್ಥಾಪಿಸಿರುವ ಪೂರ್ಣಪ್ರಜ್ಞ ವಿದ್ಯಾಪೀಠ 13 ವರ್ಷಗಳ ಕಾಲ ನಿರಂತರವಾಗಿರತಕ್ಕಂತಹ ಗುರುಕುಲ ಶಿಕ್ಷಣವನ್ನು ವಿದ್ಯಾಪೀಠದಲ್ಲಿ ನೀಡ್ತಾ ಇದೆ. ಯಾರು ಶಾಸ್ತ್ರೀಯವಾದ ವಿದ್ಯಾಭ್ಯಾಸ ಅಲ್ಲದೆ ಲೌಕಿಕ ವಿದ್ಯಾಭ್ಯಾಸಕ್ಕೋಸ್ಕರ ಹೊರಗಿನ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇದ್ದಾರೆ ಅವರಿಗೆ ಕೂಡ ಇದು ಈ ಶಿಕ್ಷಣ ತಪ್ಪಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ರಜೆ ಕಾಲದಲ್ಲಿ ಊರೂರುಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಶಿಬಿರವನ್ನು ಏರ್ಪಡಿಸ್ತಾ ಇದ್ದಾರೆ. ಈ ಬಾರಿ ಈ ಕೊರೋನಾದ ಗಲಾಟೆಯಿಂದಾಗಿ ಊರೂರುಗಳಲ್ಲಿ ಇಂತಹ ವ್ಯವಸ್ಥೆಯನ್ನು ಮಾಡುವುದು ಅಸಾಧ್ಯವಾದಾಗ ಈ ದೂರ ಮಾಧ್ಯಮದ ಮೂಲಕ ಅಂತರ್ಜಾಲದ ಮೂಲಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇರುವಂತಹ ಮನೆ ಮನೆಗಳಲ್ಲಿಯೇ ಈ ಮಾಧ್ಯಮದ ಮೂಲಕ ಶಿಕ್ಷಣವನ್ನು ಈ ಬಾರಿ ಶಿಬಿರವನ್ನು ಏರ್ಪಡಿಸಿದ್ದೇವೆ. ನಾಲ್ಕು ಭಾಷೆಗಳಲ್ಲಿ ಈ ಬಾರಿ 4 ರಾಜ್ಯಗಳಲ್ಲಿ ಇದು ನಡೀತಾ ಇದೆ. 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಬಾರಿ ಭಾಗವಹಿಸಿದ್ದಾರೆ. ಎಲ್ಲರೂ ಕೂಡ ನಿಮಗೆಲ್ಲರಿಗೂ ಕೂಡ ಏನು ಈ ಒಂದು 5 ದಿವಸಗಳಲ್ಲಿ ಕಲಿತಿದ್ದೀರಿ ಅದನ್ನು ಚೆನ್ನಾಗಿ ನಿತ್ಯ ಅನುಷ್ಠಾನಕ್ಕೆ ತಂದುಕೊಳ್ಳಿ. ಧರ್ಮಂ ಚರ ಅಂತಿರೋದು ಇದು ಅನುಷ್ಠಾನಕ್ಕೋಸ್ಕರ ಇರುವಂತಹದ್ದು. ಅನುಷ್ಠಾನ ಹೇಗೆ ಮಾಡಬೇಕು ಅನ್ನೋದನ್ನು ನಮ್ಮ ಹಿರಿಯರು ತೋರಿಸಿಕೊಟ್ಟಿದ್ದಾರೆ. ಅದನ್ನು ಈ ಶಿಬಿರಗಳಲ್ಲಿ ಕಲಿಸಿಕೊಡ್ತಾ ಇದ್ದೇವೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನೀವು ಈ 5 ದಿವಸಗಳಲ್ಲಿ ಈ ಅಧ್ಯಯನವನ್ನು ಮಾಡಿದ್ದೀರಿ. ಇದನ್ನು ಬದುಕಿನ ಉದ್ದಕ್ಕೂ ಕೂಡ ನಡೆಸಿಕೊಂಡು ಬನ್ನಿ. ದೇವರ ಅನುಗ್ರಹ ನಿಮಗೆಲ್ಲರಿಗೂ ಕೂಡ ದೊರಕಲಿ. ನಮ್ಮ ಈ ಆಚಾರ ವಿಚಾರಗಳೆಲ್ಲವೂ ಕೂಡ ಅಪ್ರಸ್ತುತವಾದದ್ದಲ್ಲ, ಸಾರ್ವಕಾಲಿಕ ಸತ್ಯವಾದದ್ದು ಅನ್ನೋದನ್ನು ಇವತ್ತಿನ ಈ ಕೊರೋನಾ ವೈರಸ್ ನಮಗೆ ತೋರಿಸಿಕೊಟ್ಟಿದೆ. ಮಡಿಮೈಲಿಗೆ ಯಾಕೆ ಬೇಕು, ಮಡಿಮೈಲಿಗೆ ಅಂದರೆ ಏನು, ಅದರಲ್ಲಿ ಎಷ್ಟು ನಾವು ನಿಷ್ಠುರರಾಗಿರಬೇಕು ಅನ್ನೋದನ್ನು ಈ ಕೊರೋನಾ ವೈರಸ್ ನಮಗೆ ಜಗತ್ತಿಗೇನೆ ಪಾಠವನ್ನು ಕಲಿಸಿಕೊಟ್ಟಿದೆ. ನಮ್ಮಲ್ಲಿ ಮಕ್ಕಳ ಹುಟ್ಟುಹಬ್ಬದ ದಿವಸವನ್ನು ಆಚರಣೆ ಮಾಡುವುದು ಹೇಗಿತ್ತು? ದೇವರಿಗೆ ದೀಪ ಹಚ್ಚಿ, ಮಕ್ಕಳಿಗೆ ಶೃಂಗಾರ ಮಾಡಿ, ದೇವರಿಗೆ ಧೂಪದೀಪ ನೈವೇದ್ಯ ಮಾಡಿ ದೇವರ ಪ್ರಸಾದವನ್ನು ಎಲ್ಲರಿಗೂ ಹಂಚೋದು, ಗುರು ಹಿರಿಯರಿಗೆ ನಮಸ್ಕರಿಸುವುದು. ನಮ್ಮಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ಬೆಳೀತಾ ಬಂತು. ಹೊರಗಿನ ಮಂದಿ ಏನೂ ಮಾಡೋದನ್ನು ನೋಡಿ ನಾವು ಹಾಗೆ ಮಾಡಬೇಕು ಅಂತ ಹೊರಟ್ವಿ. ಇವತ್ತು ಏನು ಮಾಡ್ತಾ ಇದ್ದಾರೆ, ಕೇಕ್ ಕಟ್ ಮಾಡೋದು. ಕೇಕಿನ ಮೇಲೆ ಒಂದಿಷ್ಟು ಮೊಂಬತ್ತಿಗಳನ್ನು ಬೆಳಗೋದು, ಅದನ್ನು ಉಫ್ ಅಂತ ಹೇಳಿಕೊಂಡು ಆರಿಸೋದು,
ಆರಿಸಿ ಆ ಹುಟ್ಟುಹಬ್ಬವನ್ನು ಆಚರಿಸೋದು, ಕೇಕ್ ಕಟ್ ಮಾಡಿ ಎಲ್ಲರೂ ಕೂಡ ಇವನ್ನೇ ತಿನ್ನಿಸೋದು. ಇವತ್ತು ಕೊರೋನಾ ವೈರಸ್ ಪಾಠ ಕಲಿಸಿದೆ. ಉಫ್ ಅಂತ ಊದಿದ್ರೆ ಆ ಕೇಕನ್ನು ಇನ್ಯಾರೂ ತಿನ್ನೋದಿಲ್ಲ. ಯಾಕೆ? ಇವನ ಬಾಯಿ ಗಾಳಿ ಅಲ್ಲಿ ಬಿದ್ದಿದೆ. ಎಲ್ಲರಿಗೂ ಅಂಟೋ ರೋಗ ಹರಡುವ ಸಂದರ್ಭದಲ್ಲಿ ಹಾಗಲ್ಲ. ಒಂದು ಕೇಕ್ ತೆಗೆದ, ಒಬ್ಬನ ಬಾಯಿಗಿಟ್ಟ, ಅದೇ ಕೈಯಿಂದ ಕೈ ತೊಳ್ಕೊಳ್ಳದೆ ಅದೇ ಕೈಯಿಂದ ಇನ್ನೊಂದು ತುಂಡು ತೆಗೆದ, ಇನ್ನೊಬ್ಬನ ಬಾಯಿಗಿಟ್ಟ, ಇನ್ನೊಂದು ತುಂಡು ತೆಗೆದ, ಮತ್ತೊಬ್ಬನ ಬಾಯಿಗಿಟ್ಟ. ಒಬ್ಬನಿಗಿದ್ದ ರೋಗ ಎಲ್ಲರಿಗೂ ಹರಡಲಿಕ್ಕೆ ಶುರುವಾಯಿತು. ಅದಲ್ಲ, ನಮ್ಮ ಸಂಸ್ಕೃತಿ ನೋಡಿ, ದೇವರ ಮುಂದೆ ದೀಪ ಹಚ್ಚಿ ಪರಿಶುಭ್ರರಾಗಿ ಹೋಗಿ ದೇವರ ನೈವೇದ್ಯ ಮಾಡಿ ದೇವರ ಪ್ರಸಾದವನ್ನು ಎಲ್ಲರಿಗೂ ಹಂಚೋದು, ಯಾರು ಕೂಡ ಬಾಯಿಗೆ ಕೊಡೋದಲ್ಲ. ಜಗತ್ತಿನಾದ್ಯಂತ ಇದ್ದಂತಹ ಈ ತಪ್ಪು ಆಚರಣೆ, ದುಷ್ಟ ಆಚರಣೆ, ಅದು ಕೊರೋನಾ ವೈರಸ್ಸು ಅದು ತಪ್ಪು ಅನ್ನೋದನ್ನು ತೋರಿಸಿಕೊಟ್ಟಿದೆ. ಹಾಗೂ ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಆಚರಣೆ ಏನಿದೆ, ಅದು ಉದಾತ್ತವಾಗಿರುವಂತಹದ್ದು ಅನ್ನೋದನ್ನು ತೋರಿಸಿಕೊಟ್ಟಿದೆ. ಹಾಗಾಗಿ ನಮ್ಮ ಋಷಿ ಮುನಿಗಳು ಕೊಟ್ಟಿರತಕ್ಕಂಥ ನಮ್ಮ ಆಚಾರ ವಿಚಾರಗಳು ಏನಿದ್ದಾವಲ್ಲ, ಅದು ಸಾರ್ವಕಾಲಿಕ, ಸರ್ವಕಾಲದಲ್ಲೂ ಸತ್ಯ. ಕಾಲಕಾಲಕ್ಕೆ ನಮಗದರ ಮಹತ್ವ ತಿಳಿದೇ ಹೋಗಬಹುದು. ಇಂಥ ಸಂದರ್ಭದಲ್ಲಿ ಅದು ಎಷ್ಟು ಮಹತ್ವಪೂರ್ಣವಾದದ್ದು ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ನಮ್ಮ ಋಷಿ ಮುನಿಗಳು ನಮಗೆ ತೋರಿಸಿಕೊಟ್ಟಿರತಕ್ಕಂತಹ ಮಡಿ ಮೈಲಿಗೆ ಆಚಾರ ವಿಚಾರಗಳೇನಿದ್ದಾವೆ ಅವನ್ನು ಚಾಚೂ ತಪ್ಪದೆ ಪರಿಪಾಲಿಸೋಣ. ಆ ಮೂಲಕ ನಮ್ಮ ಆರೋಗ್ಯ ಹಾಗೂ ಆ ಭಗವಂತನ ಅನುಗ್ರಹ ಇವೆರಡೂ ಎಲ್ಲರಿಗೂ ದೊರಕಬೇಕು. ಈ ವರ್ಷದ ಶಿಬಿರದ ಶಿಕ್ಷಣ ಹೀಗೆ ದೂರ ಸಂಪರ್ಕ ಸಾಧನದ ಮೂಲಕ ಎಲ್ಲರಿಗೂ ದೊರೆತಿದೆ. ಭಾಗವಹಿಸಿದ ಎಲ್ಲರಿಗೂ ಕೂಡ, ವಿದ್ಯಾರ್ಥಿಗಳಿಗೂ ಹೆತ್ತವರಿಗೂ ಎಲ್ಲರಿಗೂ ಹರಿಗುರುಗಳ ಅನುಗ್ರಹ ಆಗಲಿ. ಬದುಕಿನಲ್ಲಿ ಒಳ್ಳೆಯ ಜ್ಞಾನ ಆಯುರಾರೋಗ್ಯ ಭಾಗ್ಯ ದೊರಕಲಿ. ಈ ಅನಾರೋಗ್ಯದ ಏನು ಕೊರೋನಾ ವೈರಸ್ನ ಬಾಧೆ ಏನಿದೆ ಅವು ಜಗತ್ತನ್ನು ದೂರ ಆಗಲಿ, ಎಲ್ಲರಿಗೂ ಆಯುರಾರೋಗ್ಯ ದೊರಕಲಿ, ಭಗವಂತ ಅನುಗ್ರಹ ಆಗಲಿ ಅಂತ ಹೇಳಿಕೊಂಡು ಮತ್ತೊಮ್ಮೆ ಪ್ರಾರ್ಥಿಸ್ತಾ ಇದ್ದೇವೆ. ಪಾಲ್ಗೊಂಡ ಎಲ್ಲ ವಿದ್ಯಾರ್ಥಿಗಳಿಗೂ ಅಧ್ಯಾಪಕರಿಗೂ ಭಗವಂತ ಅನುಗ್ರಹ ಮತ್ತೊಮ್ಮೆ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣೆ.